ಒಂದು ಎಪಿಕ್ ಡೈಲಾಗ್ ಕೇಳಿದೆ. ಕಡೂರ್ ಒಂದು ಲೇಟ್ ಆಗಿ ಹುಟ್ಟುಬಿಟ್ಟಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ. 5 ಡೇಸ್ ಅಂತ ಪ್ಲಾನ್ ಆಗಿದೆ ಅಷ್ಟೇ. ಎಲ್ಲಿ ಸ್ಟೇ ಆಗಬೇಕು, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಡೆಸ್ಟಿನೇಷನ್ 5 ಡೇಸಲ್ಲಿ ಮಂಗಳೂರು, ಉಡುಪಿ, ಈ ಕಡೆ ಯಾವುದ್ಯಾವ್ದು ಫೇಮಸ್ ಟೆಂಪಲ್ಗಳಿದೆ, ಫೇಮಸ್ ಅಂತಲ್ಲ ಯಾವ್ಯಾವ ಟೆಂಪಲ್ಗಳಿದೆ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ 5 ಡೇಸಲ್ಲಿ. ಹೋಗ್ತಾ ಹಾಗೆ ತೋರಿಸ್ತೀನಿ ಯಾವ್ಯಾವ ಟೆಂಪಲ್ ಇದೆ, ಎಷ್ಟು ಟೆಂಪಲ್ನ ಕವರ್ ಮಾಡ್ಬೋದು ಅಂತ ನೋಡೋಣ. ಇವಾಗ ಹೋಗ್ತಾ ಕಡೂರ್ಗೆ ಹೋಗಬೇಕು, ಫ್ರೆಂಡ್ ಮನೆ ಗೃಹಪ್ರವೇಶ ಇದೆ. ಗೃಹಪ್ರವೇಶ ಮುಗಿಸ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಜರ್ನಿನ. ಲಾಂಗ್ ರೈಡ್ ಹೋಗಿ ತುಂಬ ದಿನಗಳಾಗೋಗಿತ್ತು ಬೈಕಲ್ಲಿ, ಸೋಲೋ ರೈಡ್. ಆಫ್ಟರ್ 2-3 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ರೈಡು. 15,723 ಕಿಲೋಮೀಟರ್ಸ್. ಇವಾಗ ಜಸ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಿಟ್ಟಿದ್ದೀನಿ. ಇವಾಗ ನಾನು ಚನ್ನರಾಯಪಟ್ಟಣದಲ್ಲಿದ್ದೀನಿ. ಚನ್ನರಾಯಪಟ್ಟಣದಿಂದ ಕಡೂರು ಹೋಗಿ ಕಡೂರಲ್ಲಿ ಗೃಹಪ್ರವೇಶ ಫಂಕ್ಷನ್ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಫುಲ್ ನೀಟಾಗಿ ರೆಡಿಯಾಗಿ ಎನರ್ಜಿ ತೊಗೊಂಡು ಸ್ವಲ್ಪ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಯಾವ ಪ್ಲೇಸ್ಗೆ ಹೋಗೋದು, ಯಾವ ಟೆಂಪಲ್ಗೆ ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ, ನಿಯರ್ ಎಲ್ಲಿದೆ, ಟೈಮ್ ಹೇಗಾಗುತ್ತೆ ನೋಡಿಕೊಂಡು ಟೆಂಪಲ್ಸ್ಗಳನ್ನ ಕವರ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಎಷ್ಟು ಟೆಂಪಲ್ ಆಗುತ್ತೆ ಅಷ್ಟು ಟೆಂಪಲ್ಗಳಿಗೂ ಹೋಗಬೇಕು ಅಂತ ಇದ್ದೀನಿ. ಗೂಗಲಲ್ಲಿ ಸರ್ಚ್ ಮಾಡಿದ್ದಕ್ಕೆ ಒಂದು 50 ಟೆಂಪಲ್ಗಳ ಲಿಸ್ಟ್ ಸಿಕ್ತು. ಟೆಂಪಲ್ಸ್ ಪ್ಲಸ್ ಚರ್ಚ್ಗಳು ಮತ್ತು ಬೀಚ್ಗಳೆಲ್ಲ ಸಿಕ್ಕಿದೆ. ಬೀಚ್ಗಳಿಗೆಲ್ಲ ಹೋಗೋ ಪ್ಲ್ಯಾನ್ ಇಲ್ಲ, ಜಸ್ಟ್ ಟೆಂಪಲ್ಸ್ಗಳಂತ ಅಷ್ಟೇ ಫೋಕಸ್ ತಲೆಯಲ್ಲಿದೆ. ನೋಡೋಣ ಹೇಗಾಗುತ್ತೆ ಟೈಮ್ ಅಂತ. ಓಕೆ, ಈಗ ಕಡೂರು ರೀಚ್ ಆದ ತಕ್ಷಣ ಗೃಹಪ್ರವೇಶ ಸ್ವಲ್ಪ ಕವರ್ ಮಾಡಿ, ಅಲ್ಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನಮ್ಗೆ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸ್ ಎಲ್ಲ, ಅವ್ರನ್ನ ಮೀಟ್ ಮಾಡಿ ಮತ್ತು ಅಲ್ಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಡೂರ್ ಮನೆ ಹೋಗೋಣ, ಒಳಗಡೆ ಹೋಗೋಣ ಇಲ್ಲ ಟಿಫನ್ ಹೋಗೋಣ? ಟಿಫನ್ ಮಾಡುವ. ಸ್ಟೋರ್ ರೂಮ್ ತೋರಿಸು. ಸ್ಟೋರ್ ರೂಮ್ ಬೆಡ್ರೂಮ್ ಮುಂದೆ, ಇದೊಂದು ಬೆಡ್ರೂಮು. ಮಾಡ್ತೀನಿ ಮಾಡೋ ಪೂಜೆ ಮಾಡೋದು ಫಸ್ಟ್. ನಾವು ಬಂದಾಗ ಯಾವ್ದು ಉಳ್ಕೊಳ್ಳೋದು ಮನೆ, ನಾವು ಬಂದಾಗ ಯಾವ್ದು ಉಳ್ಕೊಳ್ಳೋದು? ವಾಪಸ್ ಕಳಿಸ್ಬೇಕು. ಎಲ್ಲಿ ಇದೇ ಊರ? ಇಲ್ಲ, ಇದೇ ಊರ. ಮನೆ ದೇವರು ಇಲ್ಲಿ ಗ್ರಾಮ ದೇವತೆ ಅಂತಾರಲ್ಲ, ಗೃಹಪ್ರವೇಶದಲ್ಲಿ ತಗೊಂಡು ಸ್ಥಾಪನೆ ಮಾಡ್ತೀವಿ.
ನೋಡದಲ್ಲ ಇದು ಗೋ ಟು ಕಿಚನ್ ಕಡವರ್ ಅಲ್ಲಿ ಸಾಯ್ತಾ ನಾವು ಬಂದಾಗ ಹುಡ್ಕೊಳಕಾಯ್ದು ಚೆನ್ನಾಗಿದೆ. ಫುಡ್ ಐಟಮ್ಸ್ ಕಾಸ್ಟ್ಲಿ ಇದ್ರು ಸ್ವಲ್ಪ ಇಂಟೀರಿಯರ್ ಅಂದ್ರೆ ಅದೇ ತಲೆ ಬಿಸಿ ಆಗೋದು. ಎಷ್ಟಾಯ್ತು ಕಡೆ ಇದಕ್ಕೆ ಫುಡ್ ಇದೆಲ್ಲ ಇದೊಂದು ರೂಮ್ಗೆ ಇಡೀ ಮನೆ ನಮ್ಗೆ ತಾನೇ ಇದು ನಮ್ಗೆ ತಾನೇ ಇದು ಇಲ್ಲೊಂದೆರಡು ಚೇರ್ ಹಾಕ್ಬಿಟ್ಟು ಸಿಟ್ಟಿಂಗ್ ಹಾಕೊಂಡು ನೆಕ್ಸ್ಟ್ ಸಿಟ್ಟಿಂಗ್ ಇಲ್ಲೇ ಸಿಟ್ಟಿಂಗ್ ಸ್ಪಾಟ್ ಮೇಲ್ಗಡೆ ಫೈನ್. ಸ್ಟೋರ್ ರೂಮ್ ಸಿಗ್ಲಿಲ್ವಲ್ಲ ಸ್ಟೋರ್ ರೂಮ್ ಇಲ್ಲ ಮಗ ಸ್ಟೋರ್ ರೂಮ್ ಅನ್ನ ಹೆಸರು ಬಂದಿದ್ದೆ ನನ್ನ ಕಡೆ ಇದು ರೇಲಿಂಗ್ಸ್ ಇಲ್ಲಿವರೆಗೂ ಬರುತ್ತೆ. ಇದು ಓಪನ್ ಇದೆ ತೆಗೆಯಕ್ಕಾಗಲ್ಲ ಇದು ಕೂಡ ಒಂದ್ ಸೈಡ್ ಮಾಡ್ಬೇಕಾಗ್ಬೋದು ಈ ಕಡೆ ಕಷ್ಟ ಅನ್ಸುತ್ತೆ. ಸಪ್ನಲ್ಲ ಏನ್ ಚೆಕ್ ಮಾಡ್ತಾ ಇದೆಯೋ ನಾನು ಇಷ್ಟೊಂದು ಹೆವಿ ಮೆಟೀರಿಯಲ್ ಬೇಕಿ ತಾನು ಸಿಂಪಲ್ ಒಂದು ಮೆಟ್ಲು ಹಾಕ್ಬಿಟ್ಟಿದ್ದಾರೆ. ಫಸ್ಟಿಗೆ ಹೇಳ್ಬೇಕು ತಾನೆ ನಿಮ್ಮ ಮನೆ ಕಟ್ಟುವಾಗ ಈಗ ಹೇಳ್ತಿದ್ಯಲ್ಲ ಆದ್ಮೇಲೆ ಇಲ್ಲಿ ನಿಂಗೆ ಹಾಕಿದ್ರೆ ಆಗ್ತಿರ್ತಾನೆ ಕಡೂರ್ದು ಕಡೂರ್ ಪ್ಲಾನ್ ಹಿಂಗೆ ಹೋಗ್ಬೇಕದು ಅದೇ ಗೋಡೆಗೆ ಸಹ ಜೊತೆಗೆ ಇರುತ್ತೆ ಸಪೋರ್ಟ್ ಸಿಗುತ್ತಲ್ಲ ನಾ ಕಡೆಗೆ ಕಷ್ಟ ಆಗಿರು ಹಿಡಿಬೇಕು ಅಂತ ಮಾತ್ರ ಮನೆ ಈ ಕಾಲದಲ್ಲಿ ಅಂತ ಅದಕ್ಕೆ ಆಸೆನೇ ಬಿಟ್ಬಿಟ್ಟಿದ್ದೀನಿ. ನಾವು ಇನ್ನೂ ಕಟ್ಬೇಕಲ್ಲ ನಾವೇನು ಮಾಡಿದ್ರು ಕಡೂರ್ ಎಲ್ಲಿಗೆ ಕಡೂರ್ ಸೆಂಡ್ ಮಾಡ್ಬಿಟ್ಟು ವಿಡಿಯೋ ಅಂತ ಆ ಥರ ಆಟ ಇಲ್ಲ ಕಡೂರ್ ಅವ್ನು ಪ್ರೊಫೆಷನಲ್ ಇದ್ದಾನೆ ಯೂಟ್ಯೂಬ್ ಡೌನ್ಲೋಡ್ ಮಾಡ್ಕೋಬೇಕು ಅಷ್ಟೇ. ಎಲ್ಲಿ ಕಡೂರ್ ಮೇಲ್ಗಡೆ ಇದೇ ಹಾಕ್ತಾರಲ್ಲ ಅದೇ ನೆರಳಿಗೆ ಅನ್ಬಿಟ್ಟು ನೆರಳಿಗೆ ಅಂತ ಶೀಟ್ ಹಾಕ್ಸ್ತಾರಲ್ಲ ಅದು ಹಾಕ್ಸ್ಬಿಡತ್ತಾನೆ ಪಕ್ಕ ಮನೆ ಕಟ್ಸಿ ನೆರಳಿಗೆ ಇಲ್ಲಲ್ಲ ಯೂಶುವಲ್ ಆಗಿ ಹಾಕ್ಸಿದಾರೆ ಎಲ್ಲ ಮನೆಗಳಲ್ಲೂ ಹಾಕ್ಸ್ತಾರಲ್ಲ ಇವಾಗ ಮೇಲ್ಗಡೆ ಗ್ಲಾಸ್ ಹಾಕ್ಸ್ತೀಯಾ ಇಲ್ಲಿ ಬಿಡಿ ಇಲ್ಲೇನು ಬೀಳಲ್ಲ ಗ್ಲಾಸ್ ಮೇಲೆ ಸೇಫ್ಟಿ ಏನು ಬಿದ್ರು ಏನಾಗಲ್ಲಮ್ಮ 150 ಕೆಜಿ ತಡ್ಕೊಳ್ಳೋದು 150 ನ್ಯಾನ್ಸಿ ಕೆಜಿ ನ್ಯಾನ್ಸಿ ಕೆಜಿ ಹೇಳಿದಾಗರು ಕಡೋದು ಮತ್ತೆ ಇನ್ನ ಫ್ಲೋರ್ ಯಾವಾಗ ಎತ್ತೀರಾ ಸ್ಪಾನ್ಸರ್ ಮಾಡೋ ಕುಡಿಯ ನೀರಿನ ಟ್ಯಾಂಕ್ ಅದ ಕಡೋರು ಏನೋ ಇದು ಹಿಂದೆ ಮೋದಿ ಬಂದ್ರೆ ಸತ್ಯ ಹೋಗ್ಬಿಡ್ತಾನೋ ಏನೋ ಇದು
ನೋಡಿ ಎಷ್ಟು ಕ್ಲೌಡ್ ವೇಸ್ಟ್ ಮಾಡಿ. ಅಷ್ಟೇ ಬರೋ, ಏನು ಮಾಡೋಕ್ಕಾಗಲ್ಲ. ಒಂದು ಶೀಟ್ ಲೆಕ್ಕ, ಒಂದು ಶೀಟಿಗೆ ಇಷ್ಟು ಅಂತ ಲೆಕ್ಕ. ಇದನ್ನ ಮಾರು, ಅದಕ್ಕೆ ಇದು ಮಾಡ್ಬಿಟ್ಟಿದೆ. ಗುಡ್ನ ತಗೊಂತಾರೆ, ಫೋನು ತಗೊಳ್ಳಲ್ಲ ಅದು, ಕಟ್ ಪೀಸ್ ಅಂತ ಹೇಳ್ಬಿಟ್ಟು ಪೀಸ್ಗಳು ತಗೊಂಡಲ್ಲ ಅಂತ. ಇವೆಲ್ಲ ನೀಟಾಗಿ ನಮ್ಮ ತಗೊಂಡೋಗಿದ್ರೆ. ನೀವು ಮಾತಾಡುವಾಗಲೇ ಫಸ್ಟೇ ಶೀಟ್ ಲೆಕ್ಕ ಬೇರೆ ಇದು ಮಾಡಬೇಕಿತ್ತು. ಟೋಟಲ್ ಯಾರು ಮಾಡಲ್ಲ, ಅಡಿ ಲೆಕ್ಕ ಮಾಡ್ತಾರೆ ಚಿಕ್ಕಮಂಗ್ಳೂರಲ್ಲಿ. ಅವ್ರು ಈ ತರ ವೇಸ್ಟ್ ಮಾಡಲ್ಲ, ಅವ್ರು ವೇಸ್ಟ್ ಆದ್ರೆ ಹೋಗುತ್ತಲ್ಲ ಅಂತ ಅವ್ರಿಗೆ ಕಷ್ಟ ಆಗಲ್ಲ. ಇದು ಡೈಲಿ ಹತ್ತಿರಲ್ಲ ಫ್ಲಾಟ್. ನೀ ಏನೋ ಇವನು ಮತ್ತೆ ಯಾವಾಗ್ಲೂ ಅಪರೂಪಕ್ಕೆ ಹತ್ತಿ ಕ್ಲೀನ್ ಮಾಡೋರು. ಐರನ್ ಬಾಡಿ ಅಮ್ಮದೆಲ್ಲ ಹತ್ತಲ್ಲ. ಇಲ್ವೋ ಹಿಂಗೋ ಸ್ಲ್ಯಾಂಟ್ ಅಲ್ಲ ಇವ್ರಿಬ್ರು ಡಿಸ್ಕಸ್ ಮಾಡಿದ್ದು ಇವಾಗೆಲ್ಲ ರೆಕಾರ್ಡ್ ಆಗಿದೆ. ಕ್ಲಿಯರ್ ವಾಯ್ಸ್, ಕ್ಲಿಯರ್ ಆಗಿ ರೆಕಾರ್ಡ್ ಆಗಿದೆ. ಫೋನ್ ನೋಡ್ಕೊಳ್ಳಿ ಇದೆ, ಕ್ಲೋಸ್ ಮಾಡ್ರದು. ಹಾ, ಏ ಅದು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡ್ತೀನಿ ಇರ್ಬೋದು. ಹಾ, ಒಂದು ಅದು ಸೋಲಾರ್ ಸೆಲ್ ಹೀಟ್ ಆಗ್ತಾ ಇರತ್ತಲ್ಲ ಹಾಳಾಗುತ್ತೆ ಅಂತ ಹೇಳ್ತೀನಿ. ಕಡೂರ್ ನೋಡೋ, ಎಳ್ನೀರು ಕುಡಿಯಕ್ಕೆ ನೋಡೋ, ಇಲ್ಲಿ ನೋಡೋ ಕಡೂರ್ ಎಳ್ನೀರು ಕುಡಿಯಕ್ಕೆ ಹೆಂಗೆ ಮಾಡ್ಸ್ಕೊಂಡಿದ್ದಾನೆ. ಎಳ್ನೀರು ಕುಡಿಯಕ್ಕೆ ಇಲ್ಲಿ ಬಂದು ಹಿಂಗೆ ಕಿತ್ಕೊಂಡು ಹಿಂಗೆ ಕುಡಿಯೋದು. ಓಕೆ, ಬಟ್ ಅದೇ ನೀನು ಹೇಳ್ದಂಗೆ ಏರಿಯಾ ಸ್ವಲ್ಪ ಏರಿಯಾ ಗುರು ಈ